ಸೆಪ್ಟೆಂಬರ್ ಮೂರನೇ ತಾರೀಕು ನಿಮ್ಮ ಜನ್ಮದಿನ ನಾನು ಅದರ ಬಗ್ಗೆ ತುಂಬ ಉತ್ಸುಕನಾಗಿದ್ದೀನಿ ನಾನು ನಿಮಗೆ ಏನು ಉಡುಗೊರೆಯಾಗಿ ಕೊಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಈ ಜನ್ಮದಿನದಂದು ನಾನು ನಿಮಗಾಗಿ ಏನು ಮಾಡ್ಬೋದು ಅಂತ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡ್ತೀರಾ ನೋಡಿ ನೀವು ಹದಿನಾರು ಅಥವಾ ಹದಿನೆಂಟು ವರ್ಷದವರಾಗಿದ್ದಾಗ ಹುಟ್ಟುಹಬ್ಬದ ಬಗ್ಗೆ ಉತ್ಸಾಹ ಇರಬಹುದು ಯಾಕಂದರೆ ಅದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಪಡೆಯುವಂಥ ಕಾಲ ನೀವು ಸ್ವತಂತ್ರರಾಗ್ತೀರಾ ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ತಿದ್ದೆ ಅಂತ ನಿಮ್ಮ ತಾಯಿ ಕೇಳೋಕ್ಕಾಗೋಲ್ಲ ಏಕೆಂದರೆ ನಿಮಗೆ ಹದಿನೆಂಟು ವರ್ಷ ಆಗಿದೆ ಆಗ ಮಾತ್ರ ಜನ್ಮದಿನಗಳು ಬಹುಶಃ ರೋಚಕವಾಗಿರುತ್ತೆ ಆ ಸಮಯದಲ್ಲಿ ನನ್ನ ಜನ್ಮದಿನ ಯಾವ ದಿನ ಅಂತಾನೇ ಗಮನಿಸ್ತಾ ಇರಲಿಲ್ಲ ಯಾಕಂದರೆ ಅದ್ಯಾವುದನ್ನು ನೋಡದೆ ನಾನು ಯಾವ ಯಾವ ಸ್ಥಳಗಳಲ್ಲೂ ಇರ್ತಿದ್ದೆ ಈಗ ಒಂದು ನಿರ್ದಿಷ್ಟ ವಯಸ್ಸನ್ನು ಮೀರಿದ ನಂತರ ಜನ್ಮದಿನಗಳು ಅಂದರೆ ನಮ್ಮ ಮಿಕ್ಕಿದ ದಿನದ ಎಣಿಕೆ ಅಷ್ಟೇ ಹಾಗಾದ್ರೆ ನೀವೇನು ಮಾಡಬಹುದು ನೀವು ಏನನ್ನಾದರೂ ಮಾಡೋಕ್ಕೆ ಬಯಸ್ತಿರೋದ್ರಿಂದ ನಾನು ಹೇಳ್ತೀನಿ ನನಗಾಗೆ ಅಲ್ಲ ಏನನ್ನಾದರೂ ಮಾಡೋಕ್ಕೆ ಬಯಸೋ ಜನರ ಬಗ್ಗೆ ನಾನು ಆಸಕ್ತನಿದ್ದೀನಿ ನೀವೇನು ಮಾಡಬಹುದು ಅಂದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ಇದನ್ನ ನದಿ ಪುನರುಜ್ಜೀವನಗೊಳಿಸುವ ದಿನವಾಗಿ ಮಾಡೋದು ಹೇಗೆ ಅಂತ ನಾವು ನೋಡ್ತಿದ್ದೀವಿ ರ್ಯಾಲಿ ಫಾರ್ ರಿವರ್ಸನ್ನು ಸೆಪ್ಟೆಂಬರ್ ಮೂರರಂದು ಶುರು ಮಾಡಿದ್ವಿ ಅದು ನಿಮಗೆ ಗೊತ್ತಾ ಹುಟ್ಟುಹಬ್ಬದ ಪಾರ್ಟಿಗಳನ್ನು ತಪ್ಪಿಸೋಕ್ಕೆ ನನ್ನ ಯೋಜನೆ ಸೆಪ್ಟೆಂಬರ್ ಮೂರಕ್ಕೆ ಕಾವೇರಿ ಕೂಗನ್ನು ಶುರು ಮಾಡಿದ್ವಿ ಮತ್ತು ಕಾವೇರಿ ಕೂಗು ನೀವು ನೋಡಿದ್ದಿದ್ರೆ ನಿಮಗೆ ತಿಳಿದಿರೋ ಹಾಗೆ ಭಾರಿ ಮಳೆ ಮತ್ತು ಮೋಟಾರ್ ಸೈಕಲ್ ಸವಾರಿ ಕಾರಣ ಪ್ರತಿದಿನ ನನ್ನ ಮೂಳೆಗಳನ್ನು ನೆನೆಸೋ ಹಾಗಾಯಿತು ಅದರಿಂದ ನನ್ನ ಜನ್ಮದಿನ ಕಳೆದ ಸಾರಿ ನಿಜವಾಗಲೂ ಒದ್ದೇ ಜನ್ಮದಿನವಾಗಿತ್ತು ಯಾಕಂದ್ರೆ ನಾವು ಕೊಡಗಿನಲ್ಲಿದ್ವಿ ಮತ್ತಾಗ ಮಾನ್ಸೂನ್ ಇತ್ತು ಮತ್ತೆ ಯಾರು ಪಶ್ಚಿಮ ಘಟ್ಟದಲ್ಲಿ ಮಾನ್ಸೂನ್ ನೋಡಿಲ್ವೋ ನೀವೊಂದ್ಸಲ ನೋಡಲೇಬೇಕು ಇದು ಜಡಿಮಳೆ ಅಕ್ಷರಶಃ ಪದರ ಪದರವಾಗಿ ಹೊಯ್ತಾ ಇರುತ್ತೆ ಮಳೆ ಸುರಿಯೋದು ಅನ್ನೋದು ಆ ಪರಿಸ್ಥಿತಿಯಲ್ಲಿ ಹೆಚ್ಚು ಸೂಕ್ತವಾಗ್ತಿತ್ತು ಇದು ತುಂತುರು ಮಳೆ ಅಲ್ಲ ವಿಪರೀತ ಮಳೆ ಮತ್ತು ಅಂಥ ಪರಿಸ್ಥಿತಿಯಲ್ಲಿ ನಾವು ಸವಾರಿ ಮಾಡ್ತಿದ್ವಿ ಇದು ನನ್ನ ಇಪ್ಪತ್ತನೇ ವಯಸ್ಸಿನ ನೆನಪು ಮಾಡಿಸ್ತು ಆ ಸಮಯದಲ್ಲಿ ಇದೇ ರೀತಿಯ ಪರಿಸ್ಥಿತಿಗಳಲ್ಲಿ ನಾನು ನಿರಂತರವಾಗಿ ಸವಾರಿ ಮಾಡ್ತಿದ್ದೆ ಅದಿರಲಿ ಅದರಿಂದ ಈ ವರ್ಷ ಇದನ್ನು ನದಿ ಪುನರುಜ್ಜೀವನಗೊಳಿಸೋ ದಿನವಾಗಿ ಸ್ಥಾಪಿಸೋ ನಿಟ್ಟಿನಲ್ಲಿ ನೋಡ್ತಿದ್ದೀವಿ ಇದರ ಭಾಗವಾಗಿ ನಾವು ಕೇಂದ್ರ ಸರ್ಕಾರದ ಜೊತೆ ಕೇಂದ್ರ ಸರ್ಕಾರದ ಪರಿಸರ ಸಚಿವರೊಂದಿಗೆ ಸಂವಾದ ನೇರ ಸಂವಾದ ನಡೆಸಿದ್ವಿ ಇದು ಯಾಕಂದರೆ ಸಾಂಕ್ರಾಮಿಕ ರೋಗದ ನಡುವೆನೂ ಕಾವೇರಿ ಕೂಗು ಭಾರಿ ಯಶಸ್ಸನ್ನು ಕಂಡಿದೆ ಸಾಂಕ್ರಾಮಿಕ ರೋಗ ಇದರ ಮೇಲೆ ಪರಿಣಾಮ ಬೀರಬಹುದು ಅಂತ ಭಾವಿಸಿ ನಾವು ನಮ್ಮ ಗುರಿಗಳನ್ನು ಸ್ವಲ್ಪ ಮಟ್ಟಿಗೆ ಇಳಿಸಿದ್ವಿ ಆದರೆ ನಮ್ಮ ಅದ್ಭುತವಾದ ಸ್ವಯಂ ಸೇವಕರು ಅವರ ಸಮರ್ಪಣೆ ಮತ್ತು ಬದ್ಧತೆ ಸ್ಥಳೀಯ ರೈತರ ಉತ್ಸಾಹ ಮತ್ತು ಎಲ್ಲಕ್ಕೂ ಹೆಚ್ಚಾಗಿ ರಾಜ್ಯ ಸರ್ಕಾರ ರೈತರಿಗೆ ಸಬ್ಸಿಡಿ ರೂಪದಲ್ಲಿ ನೀಡಿದ ಬೆಂಬಲ ಮತ್ತು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಅಪಾರ ಪ್ರಮಾಣದ ಸಸ್ಯಗಳನ್ನು ಒದಗಿಸಿದೆ ಆದ್ದರಿಂದ ಈ ವರ್ಷ ಒಂದು ಪಾಯಿಂಟ್ ಒಂದು ಕೋಟಿ ಸಸ್ಯಗಳನ್ನು ಖಾಸಗಿ ಜಮೀನುಗಳಲ್ಲಿ ನೆಡಲಾಗಿದೆ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ರೈತರು ಹೆಚ್ಚಿನ ಮೌಲ್ಯದ ಟಿಂಬರ್ ಮರಗಳನ್ನು ತಗೊಂಡು ಅದನ್ನು ತಮ್ಮ ಜಮೀನಿಗೆ ಒಯ್ತಿದ್ದಾರೆ ಇದರ ಅರ್ಥ ಅವು ಬದುಕತ್ವೆ ಯಾಕಂದರೆ ಮೂರು ವರ್ಷಗಳ ಅವಧಿಯಲ್ಲಿ ಉಳಿದಿರೋ ಪ್ರತಿಯೊಂದು ಮರಕ್ಕೂ ಸಬ್ಸಿಡಿ ಇದೆ ಒಂದು ನಿರ್ದಿಷ್ಟ ಹಣಕಾಸಿನ ನೆರವು ಇರುತ್ತೆ ಇದರ ನಡುವೆ ನಾನು ನಮ್ಮ ದೇಶದ ಯುವಕರಿಗೆ ಕರೆ ಕೊಟ್ಟಿದ್ದೆ ನಿಮ್ಮ ಜೀವನದ ಮೂರು ವರ್ಷಗಳು ಈ ಕಾರಣಕ್ಕಾಗಿ ನೀವು ಅರ್ಪಿಸಿದ್ರಿ ಅಂದರೆ ನಾವು ನದಿಗಳನ್ನು ಪುನರುಜ್ಜೀವನಗೊಳಿಸಬಹುದು ಅದೊಂದು ದೊಡ್ಡ ವಿಷಯ ಹಾಗಾಗಿ ಮುನ್ನೂರಕ್ಕೂ ಹೆಚ್ಚು ಯುವಕರು ಅವರಲ್ಲಿ ಎಷ್ಟೋ ಜನ ಒಳ್ಳೆ ಸಂಬಳದ ಕೆಲಸಕ್ಕೆ ರಾಜೀನಾಮೆ ನೀಡಿದರು ಕೆಲವರು ತಮ್ಮ ಪಿ ಹೆಚ್ ಡಿನ ಅರ್ಧ ದಾರೀ ಕೈಬಿಟ್ರು ಇನ್ ಕೆಲವರು ಹೇಗಾದರೂ ಕಾಲೇಜ್ ಬಿಟ್ಟವರೇ ಇದ್ರು ಅವರು ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಹೊಂದ್ಕೋತಿರ್ಲಿಲ್ಲ ಆದ್ರಿಂದ ಅವರಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಮೂರು ವರ್ಷ ಕಾಲ ಈ ಕಾರಣಕ್ಕೆ ತಮ್ಮ ಜೀವನನ ಅರ್ಪಿಸಿದರು ಈಗ ನನಗೆ ಈ ಜವಾಬ್ದಾರಿ ಮತ್ತು ಹೊರೆಯಿದೆ ಕೇವಲ ರೈತರನ್ನ ನಿರಾಶೆಗೊಳಿಸದೆ ಇರೋದು ಮಾತ್ರನೇ ಅಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಕಾವೇರಿ ಮತ್ತು ಪ್ರಪಂಚದ ಅನೇಕ ಸಂಸ್ಥೆಗಳು ಈ ಯೋಜನೆಯನ್ನು ಬಹಳ ಭರವಸೆಯಿಂದ ನೋಡ್ತಿವೆ ಯಾಕಂದರೆ ಇಂಥದ್ದನ್ನು ಮೊದಲು ಎಲ್ಲೂ ಮಾಡಿಲ್ಲ ಮತ್ತೆ ಮತ್ತೆ ಪ್ರಪಂಚದ ಅನೇಕ ಸಂಸ್ಥೆಗಳ ನಾಯಕರು ನನಗೆ ಹೇಳಿದ್ದಾರೆ ಸದ್ಗುರು ನೀವು ಇದನ್ನು ಯಶಸ್ವಿಯಾಗಿ ಮಾಡಿದರೆ ಇದು ಪ್ರಪಂಚದ ಉಷ್ಣವಲಯದ ಭಾಗಕ್ಕೆ ದೊಡ್ಡ ಬದಲಾವಣೆಯಾಗಲಿದೆ ಜೊತೆಗೆ ಇಡೀ ಪ್ರಪಂಚಕ್ಕೆ ಯಾಕಂದರೆ ಉಷ್ಣವಲಯದ ಭೂಮಿಯಲ್ಲಿ ನೆಟ್ಟ ಮರಗಳು ಇಪ್ಪತ್ತ್ಮೂರು ಡಿಗ್ರಿ ಲ್ಯಾಟಿಟ್ಯೂಡ್ನಲ್ಲಿ ಇರುತ್ತವೆ ಇದರಿಂದಾಗಿ ಇಂಗಾಲದ ಹೀರುವಿಕೆ ಮತ್ತು ಹವಾಮಾನ ಬದಲಾವಣೆಯನ್ನು ಸರಿಪಡಿಸುವ ವಿಷಯದಲ್ಲಿ ಆರರಿಂದ ಎಂಟು ಪಟ್ಟು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ ಆದ್ದರಿಂದ ಅವರು ಇದನ್ನು ನಿರ್ಣಾಯಕವಾಗಿ ನೋಡ್ತಿದ್ದಾರೆ ಆದ್ದರಿಂದ ನಾವು ಇದು ವಿಫಲಗೊಳ್ಳೋದನ್ನು ಬಯಸೋದಿಲ್ಲ ನಾವು ಯಶಸ್ಸನ್ನು ಬಯಸ್ತೀವಿ ಯಾಕಂದರೆ ಇದು ನಮ್ಮ ಬಗ್ಗೆನೋ ಅಥವಾ ನಮ್ಮಲ್ಲಿ ಕೆಲವರ ಬಗ್ಗೆನೋ ಅಥವಾ ನಮ್ಮಲ್ಲಿ ಕೆಲಸ ಮಾಡೋ ಕೆಲವು ನೂರು ಜನರ ಬಗ್ಗೆನೂ ಅಲ್ಲ ನಿಮಗೆ ಗೊತ್ತಿರೋ ಹಾಗೆ ಕಾವೇರಿ ಕೂಗುಗೆ ಕೊಡೋ ದೇಣಿಗೆ ಒಂದು ಸಸ್ಯಗೆ ನಲವತ್ತೆರಡು ರೂಪಾಯಿ ಅಂತ ಕರೆ ನೀಡಿದಾಗ ನೂರ ಇಪ್ಪತ್ತೆರಡು ದೇಶಗಳಿಂದ ದೇಣಿಗೆ ಬಂದವು ಮತ್ತದರಲ್ಲಿ ಎಂಬತ್ತೆರಡು ಪರ್ಸೆಂಟ್ಗಿಂತಲೂ ಹೆಚ್ಚು ಜನರಿಗೆ ಈಶಾ ಸಂಸ್ಥೆ ಜೊತೆ ಯಾವುದೇ ಸಂಬಂಧ ಇರಲಿಲ್ಲ ಇವರು ಸಾಮಾನ್ಯ ಜನರು ಆದ್ದರಿಂದ ಅವರು ನಮ್ಮ ಮೇಲೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರೈತರು ಇಟ್ಟಿರೋ ಉತ್ಸಾಹ ಮತ್ತು ನಂಬಿಕೆಯ ಮಟ್ಟ ಅಂಥದ್ದು ಯಾಕಂದರೆ ರೈತರಿಗೆ ಕಳೆದ ಐವತ್ತು ವರ್ಷಗಳಲ್ಲಿ ಅವರ ಜೀವನ ಉತ್ತಮವಾಗಿಲ್ಲ ಅಂದರೆ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜನ ನನ್ನನ್ನು ಕೇಳ್ತಾರೆ ಸದ್ಗುರು ನೀವ್ಯಾಕೆ ಇದನ್ನು ಮಾಡ್ತಿದ್ದೀರಿ ಯಾಕೆ ಇಷ್ಟೊಂದು ತೊಡಗಿಸಿಕೊಂಡಿದ್ದೀರಿ ನಾನು ಹೇಳೋದು ಮೂರು ಲಕ್ಷ ಜನ ಆತ್ಮಹತ್ಯೆ ಮಾಡಿಕೊಂಡ ಮೇಲೂ ನೀವು ಇದರ ಬಗ್ಗೆ ಯೋಚಿಸಲಿಲ್ಲ ಅಂದರೆ ನಂಗೆ ಅರ್ಥ ಆಗ್ತಿಲ್ಲ ನಾವು ಇನ್ನೆಂಥ ದೂರಕ್ಕೆ ಕಾಯ್ತಿದ್ದೀವಿ ಅಂತ ನನಗೆ ತಿಳಿತಿಲ್ಲ ಬಹುಶಃ ನಾವು ಪ್ರತಿಯೊಂದು ದುರಂತಗಳಿಗೆ ಒಗ್ಗಿಕೊಳ್ಳೋ ಥರ ಆಗಿಬಿಟ್ಟಿದ್ದೀವಿ ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಭಯಾನಕ ಪರಿಸ್ಥಿತಿಗೆ ಒಗ್ಗಿಕೊಳ್ಳೋದು ಪರಿವರ್ತನೆ ಅಲ್ಲ ಸ್ವಾತಂತ್ರ್ಯ ಅಲ್ಲ ಇದು ಕೇವಲ ಜೀವನದ ಆಲಸ್ಯ ನಿಮ್ಮ ಸುತ್ತ ಜನ ಸಾಯೋದು ನಿಮಗೆ ಅಭ್ಯಾಸ ಆಗಿಬಿಟ್ಟಿದೆ ಓ ಇದೇನು ಪರವಾಗಿಲ್ಲ ಎಷ್ಟೋ ಜನ ಸಾಯ್ತಾರೆ ಇದರಿಂದ ನೀವು ಯಾವುದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ವಿಕಾಸ ಆಗಿಲ್ಲ ಮತ್ತು ನಿಮ್ಮನ್ನು ಏನೂ ಸ್ಪರ್ಶಿಸಿಲ್ಲ ಏನೂ ನಿಮ್ಮನ್ನು ಸ್ಪರ್ಶಿಸಲ್ಲ ಯಾಕಂದ್ರೆ ಜೀವನ ನಿಮ್ಮನ್ನು ಸ್ಪರ್ಶಿಸಿಲ್ಲ ಜೀವನ ನಿಮ್ಮನ್ನು ಸ್ಪರ್ಶಿಸಬೇಕು ನೀವು ಜನ್ಮದಿನ ಅಂತ ಕರಿತೀರ ಸಾರಿ ಜನ್ಮ ಅಂದರೆ ಜೀವ ನಿಮ್ಮನ್ನು ಸ್ಪರ್ಶಿಸಿದೆ ಅದು ಜನ್ಮ ಜೀವನ ನಿಮ್ಮನ್ನು ಮುಟ್ಟಿದ ಕಾರಣ ಜನ್ಮ ಆಯಿತು ಈಗದು ಸಂಭವಿಸಿದೆ ಮತ್ತು ಅದರಿಂದಲೇ ಪ್ರತಿ ವರ್ಷ ಅದನ್ನು ಆಚರಿಸ್ತಿದ್ದೀರಾ ಅದನ್ನು ಒಳ್ಳೆ ಕೆಲಸಕ್ಕೆ ಬಳಸೋಣ ಕಾವೇರಿ ಕೂಗು ಸಾಂಕ್ರಾಮಿಕದ ಹೊರತಾಗಿಯೂ ಬಹಳ ಉತ್ಸಾಹದಿಂದ ಪ್ರಾಯೋಗಿಕವಾಗಿ ನಡೀತಿದೆ ನಾನು ಈ ಯುವಜನರ ಜೀವನಗಳನ್ನು ಅಪಾಯದ ಕಡೆಗೆ ತಳ್ತಿದ್ದೀನಿ ನಾವು ಕಟ್ಟುನಿಟ್ಟಾದ ಪ್ರೋಟೋಕಾಲ್ಗಳನ್ನು ನಿರ್ವಹಿಸ್ತಿದ್ರು ಅವರು ಹೊರಗಡೆ ಪ್ರಯಾಣಿಸ್ತಿದ್ದಾರೆ ಮತ್ತು ಕೆಲಸ ಮಾಡ್ತಿದ್ದಾರೆ ಅದೃಷ್ಟವಶಾತ್ ಅವರಲ್ಲಿ ಒಬ್ಬರಿಗೂ ಸೋಂಕು ತಗುಲಲಿಲ್ಲ ಯಾರೂ ಪಾಸಿಟಿವ್ ಆಗಿಲ್ಲ ಇನ್ನು ಆದರೂ ಅದು ಹರಡೋ ರೀತಿ ಯಾರಿಗೂ ಗೊತ್ತು ಆದರೆ ಅವರು ತಮ್ಮ ಜೀವನ ಅಪಾಯಕ್ಕೆ ದೂಡ್ತಿದ್ದಾರೆ ಮತ್ತು ಕೆಲಸ ಆಗೋ ಥರ ನೋಡ್ತಿದ್ದಾರೆ ಆದ್ದರಿಂದ ತಮ್ಮ ಜೀವನದ ಮೂರು ವರ್ಷಗಳನ್ನು ಅರ್ಪಿಸಿರೋ ಈ ಯುವಕರು ಅವರ ಮೂರು ವರ್ಷಗಳು ವ್ಯರ್ಥವಾಗದೆ ಇರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿದೆ ಅವರು ತಾವಾಗಿಯೇ ಮಾಡಿದ್ದಕ್ಕಿಂತ ಅದ್ಭುತವಾದದ್ದನ್ನ ಮಾಡೋ ಥರ ನೋಡ್ಕೊಳ್ಳಕ್ಕೆ ನಮಗೆ ಸಾಧ್ಯವಾಗದಿದ್ರೆ ಯಾರ ಜೀವನ ಅಪಾಯಕ್ಕೆ ಹಾಕೋ ಹಕ್ಕು ನಮಗಿಲ್ಲ ಹಾಗಾಗಿ ಈಗ ನೀವು ಸಿಕ್ಕಿದ್ದೀರಾ ನನ್ನ ಜನ್ಮದಿನಕ್ಕೆ ಏನಾದರೂ ಮಾಡೋ ತರಹ ಬಹಳಷ್ಟು ಮಾಡೋದಿದೆ ನೀವೆಷ್ಟು ಮಾಡಕ್ಕಾಗುತ್ತೆ ಅಷ್ಟನ್ನ ಮಾಡಿ ಯಾಕಂದ್ರೆ ನಿನ್ನೆ ರಾತ್ರಿ ಕಾವೇರಿ ಕೂಗು ಪ್ಯಾನೆಲ್ ಜೊತೆ ಮೀಟಿಂಗ್ ಇತ್ತು ಅವರೆಲ್ಲರೂ ಸಾಮರ್ಥ್ಯನ ಮೀರಿ ಪ್ರಯತ್ನಿಸ್ತಿದ್ದಾರೆ ಆದ್ರೆ ಈ ಯೋಜನೆ ಗಾತ್ರನ ನೀವು ಅರ್ಥ ಮಾಡ್ಕೋಬೇಕು ಇದರಲ್ಲಿ ಎಂಬತ್ತ್ಮೂರು ಸಾವಿರ ಚದರ ಕಿಲೋಮೀಟರ್ ಭೂಮಿ ಐವತ್ತೆರಡು ಲಕ್ಷ ರೈತರು ಬೇಕಾದಷ್ಟು ಅಡೆತಡೆ ಒಂದಷ್ಟು ಹೋರಾಟ ಎಲ್ಲ ಇದೆ ಇದನ್ನು ನಿರಂತರವಾಗಿ ಹುರಿದುಂಬಿಸ್ತಾ ಇರಬೇಕಾಗುತ್ತೆ ಗಿಡಗಳನ್ನು ಬೆಳೆಸೋಕೆ ಪ್ಲ್ಯಾನ್ ಮಾಡೋಕ್ಕೆ ನೆಡಕ್ಕೆ ಬೇಕಾಗುವ ಸಮಯ ಬಹಳ ಸವಾಲಿನದ್ದು ಸಸ್ಯಗಳನ್ನು ಬೆಳೆಸೋಕ್ಕೆ ಕನಿಷ್ಠ ಎಂಟು ತಿಂಗಳು ಬೇಕು ಎಂಟರಿಂದ ಹತ್ತು ಹನ್ನೊಂದು ತಿಂಗಳು ಸಸ್ಯಗಳನ್ನು ನೆಡೋದು ಮುಂಗಾರಿನ ಎರಡು ತಿಂಗಳ ಸಮಯದಲ್ಲೇ ಆಗಬೇಕು ಇನ್ನೊಂದು ಸಣ್ಣ ಮುಂಗಾರು ಬರುತ್ತೆ ನಾರ್ತ್ ಈಸ್ಟ್ ಸ್ವಲ್ಪ ದಿನ ಆದಮೇಲೆ ಆದರೆ ನಿಜವಾದ್ದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈಗಾಗಲೇ ಎಂಬತ್ಮೂರು ಲಕ್ಷ ಸಸಿಗಳನ್ನು ರೈತರು ತಗೊಂಡಿದ್ದಾರೆ ಈ ಬಾರಿ ಮುಂಗಾರು ಸ್ವಲ್ಪ ನಿಧಾನ ಆಯಿತು ಹಾಗಾಗಿ ಇನ್ನೊಂದು ಒಂದು ಪಾಯಿಂಟ್ ಒಂದು ಕೋಟಿ ಸಸಿಗಳು ಬೇಗ ಹೋಗಿ ಸೇರುತ್ತೆ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ಈ ಸಾಂಕ್ರಾಮಿಕದ ಕಾರಣದಿಂದ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ನಮಗೆ ಯೋಚನೆ ಇತ್ತು ಯಾಕಂದರೆ ಈ ಸಾಮಾಜಿಕ ಅಂತರ ಇಟ್ಕೋಬೇಕಾದ ಕಾರಣ ಹೆಚ್ಚು ಹಳ್ಳಿಗಳಿಗೆ ಹೋಗಿ ಜನರನ್ನು ಇದರಲ್ಲಿ ತೊಡಗಿಸೋಕ್ಕೆ ಸಾಧ್ಯನ ಅಂತ ಈ ಎರಡೂ ರಾಜ್ಯಗಳ ಹಳ್ಳಿಗಳಲ್ಲಿ ನಾನೊಂದು ಸ್ಫೂರ್ತಿದಾಯಕ ಪ್ರವಾಸ ಮಾಡಬೇಕಿತ್ತು ಅದನ್ನು ಮಾಡೋಕ್ಕಾಗಲಿಲ್ಲ ಹೆಚ್ಚಿನ ಕೆಲಸ ತಂತ್ರಜ್ಞಾನ ವಾಟ್ಸಪ್ ಗುಂಪುಗಳ ಮೂಲಕನೇ ನಡೀತಿದೆ ಅವೇ ರೈತರನ್ನ ಸ್ಫೂರ್ತಿಗೊಳಿಸ್ತೀವಿ ಆದರೆ ಇದರಿಂದ ತುಂಬ ಜಾಸ್ತಿ ಮಾಡೋಕ್ಕಾಗಲ್ಲ ಇಲ್ಲಿವರೆಗೂ ಚೆನ್ನಾಗೇ ನಡೆದಿದೆ ಜೀವನದ ಬಗ್ಗೆ ಸ್ವಲ್ಪ ಕಾಳಜಿ ಇರೋ ಪ್ರತಿಯೊಬ್ಬರು ನಿಮ್ಮ ಹುಟ್ಟುಹಬ್ಬನ ಹಬ್ಬನ ಆಚರಿಸ್ತೀರಾ ಅಂದರೆ ಜೀವನದ ಬಗ್ಗೆ ಆಚರಣೆ ಮಹತ್ವ ನಿಮಗೆ ಗೊತ್ತು ಜೀವನದ ಬಗ್ಗೆ ಸ್ವಲ್ಪನಾದರೂ ಆಚರಣೆ ಭಾವನೆ ನೀವು ಇಟ್ಕೊಂಡ್ರೆ ನೀವು ಆಗ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟಾದರೂ ಮಾಡಬೇಕು ನೀವು ಮಾಡಿ ಅಷ್ಟು ಮಾಡಿ ಅಂತ ನಾ ಹೇಳಲ್ಲ ಆದರೆ ಅದು ನಿರಂತರವಾಗಿ ಆಗ್ತಾ ಇರಬೇಕು ಈ ದರ್ಶನದಲ್ಲಿ ನಮ್ಮ ಜೊತೆ ಇರೋರೆಲ್ಲ ಇದನ್ನು ಮಾಡಬಹುದು ಒಂದು ತಿಂಗಳಿಗೆ ಒಂದೋ ಐದೋ ಹತ್ತೋ ನೂರೋ ಅಥವಾ ನಿಮ್ಮ ಸಾಮರ್ಥ್ಯದ ಪ್ರಕಾರ ಮರನ ಪ್ರತಿ ತಿಂಗಳು ಡೊನೇಟ್ ಮಾಡಿ ಒಂದು ಸಾರಿ ಮಾಡಿ ಮರ್ತು ಬಿಡೋದಲ್ಲ ಮುಖ್ಯವಾದ ಇದು ನಿಮ್ಮ ಪ್ರಜ್ಞೆಯಲ್ಲಿ ಇರಬೇಕು ನಲ್ವತ್ತೆರಡು ರೂಪಾಯಿ ಅಮೇರಿಕಾದಲ್ಲಿ ಬರೀ ಅರವತ್ತೆಂಟು ಸೆಂಟ್ಸ್ ಏನೂ ಬರಲ್ಲ ಒಬ್ಬ ಭಿಕ್ಷುಕನೂ ಅರವತ್ತೆಂಟು ಸೆಂಟ್ಸ್ ತಗೊಳ್ಳೋದಿಲ್ಲ ಅನ್ಸುತ್ತೆ ಅವನು ಐದು ಡಾಲರ್ ಅಂತ ಬೋರ್ಡ್ ಹಾಕಿರ್ತಾನೆ ಭಾರತದಲ್ಲೂ ನಲ್ವತ್ತೆರಡು ರೂಪಾಯಿಗೆ ಏನೂ ಸರಿಯಾಗಿ ಸಿಗಲ್ಲ ಹಾಗಾಗಿ ವಿಚಾರ ದುಡ್ಡಿನದ್ದಲ್ಲ ಇಲ್ಲದೆ ಇರೋದು ಮಾನವ ಕಾಳಜಿ ಮತ್ತು ಆರೈಕೆ ಒಂದು ಪೀಳಿಗೆಯ ಜನರಾಗಿ ನನ್ನ ಜನ್ಮದಿನ ಆಚರಿಸಬೇಕು ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಜನ್ಮದಿನ ಅನ್ನೋದು ಮುಖ್ಯ ಜನ್ಮದಿನ ಅಂದರೆ ಜೀವನದ ಆರಂಭ ನೀವು ಜೀವನದ ಬಗ್ಗೆ ಎಷ್ಟು ಸ್ಫೂರ್ತಿದಾಯಕವಾಗಿದ್ದೀರಾ ಅನ್ನೋದು ಯಾಕಂದರೆ ಇರೋದೆಲ್ಲ ಅದೇ ನಿಮ್ಮ ಹತ್ರ ಏನೇನೋ ಇದೆ ಅಂತ ನೀವು ಅಂದ್ಕೋಬಹುದು ನಿಮ್ಮ ಹತ್ರ ರಾಶಿ ಚಿನ್ನ ಇರಬಹುದು ಬ್ಯಾಂಕಲ್ಲಿ ಕೋಟಿಗಟ್ಟಲೆ ದುಡ್ಡು ಇರಬಹುದು ಅದೆಲ್ಲ ಅಲ್ಲ ಇರೋದು ಒಂದೇ ಜೀವನ ನಿಮ್ಮ ಹತ್ರ ಜೀವನ ಇರೋದ್ರಿಂದ ಮಿಕ್ಕಿದ್ದೆಲ್ಲ ಇದೆ ಅಂತ ತೋರಿಸ್ಕೋತೀರಾ ಥಿಂಗ್ ರಿಯಲಿ ದ ಓನ್ಲಿ ಓನ್ಲಿ ಥಿಂಗ್ ಯು ಹ್ಯಾವ್ ಇಸ್ ಲೈಫ್ ನಿಜವಾಗ್ಲೂ ನಿಮ್ಮ ಹತ್ರ ಇರೋದು ಅಂದರೆ ಒಂದೇ ಅದು ಜೀವನ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಒಂದು ವಿಷಯ ಮಾಡೋಣ ನಿಮ್ಮ ಜೀವನ ಹೊರಕ್ಕೆ ತೆಗಿಯೋಣ ಆಮೇಲೆ ನೀವು ನಿಮ್ಮ ದುಡ್ಡು ಚಿನ್ನ ಎಲ್ಲನೂ ಮಜಾ ಮಾಡಕ್ಕೆ ನೋಡಿ ಅದೊಂದೇ ನಮ್ಮ ಹತ್ರ ಇರೋದು ಆದ್ದರಿಂದ ಕಾವೇರಿ ಕೂಗು ಜೀವನದ ಒಂದು ಬದ್ಧತೆಯ ಆಚರಣೆ ಯಾಕಂದರೆ ಮಣ್ಣು ನೀರು ಇಲ್ಲದೆ ಜೀವನ ಇಲ್ಲ ಇದು ಆಗೋ ತರಹ ಮಾಡೋಣ ನನ್ನ ಜನ್ಮದಿನಾನ ಒಂದು ಸ್ಫೂರ್ತಿಯ ತರಹ ಅಂದ್ಕೊಂಡ್ರೆ ಒಳ್ಳೇದೇ ಜನ್ಮದಿನಾನ ಪ್ರತಿದಿನ ಆಚರಿಸೋದ್ರಲ್ಲಿ ನನಗೇನು ಸಮಸ್ಯೆ ಇಲ್ಲ ಹಲೋ ಸೆಪ್ಟೆಂಬರ್ ಮೂರೇ ಏಕೆ ನಿಮಗಿಷ್ಟ ಆದರೆ ನಾಲ್ಕು ಐದು ಡಿಸೆಂಬರ್ ಮೂರು ಕೂಡ ಆಗಬಹುದು ನನಗೆ ಓಕೆನೇ ನಾನು ರೆಡಿ ನೀವು ತಯಾರಾಗಿದ್ದರೆ ದಯವಿಟ್ಟು ಇದನ್ನು ಸಾಧಿಸೋಣ ಈ ಕೆಲಸ ನಂದಲ್ಲ ಇದು ಈಶಾ ಫೌಂಡೇಶನ್ದು ಅಲ್ಲ ಇದೊಂದು ಪೀಳಿಗೆಯ ಕೆಲಸ ನಾವೆಲ್ಲ ಇದನ್ನು ಸಾಧಿಸಬೇಕು ಇದು ತುಂಬ ಮುಖ್ಯ